ವಿಘ್ನರಾಜ ವಿಶುವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆಮ್ಯ ಅಂತದವ್ಯಾಪ್ತಕೆ ಸಚಿತ್ ಆನಂದ ಆತ್ಮಜ್ಞಾನಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮೋನಮ ಶ್ರೀಮದ್ ರಾಮಾಯಣ ಕಥಾಸಕ್ತರೆ ಇನ್ನೇನು ಶ್ರೀಮದ್ ರಾಮಾಯಣದ ಬರ್ತಾ ಇದ್ದೇವೆ ರಾವಣನನ್ನು ಉಳಿದರೆ ಇಂದ್ರಜಿತು ಒಬ್ಬನೇ ಶ್ರೀಮದ್ ರಾಮಾಯಣದಲ್ಲಿ ನಾವು ನೋಡಬಹುದಾದಂಥ ಒಬ್ಬ ಮಹಾನ್ ಶಕ್ತ ಆ ಇಂದ್ರಜಿತು ಈಗ ಬಂದಿದ್ದಾನೆ ಮಾಯಾ ಯುದ್ಧವನ್ನು ಮಾಡ್ತಾ ಇದ್ದಾನೆ ಎಲ್ಲ ವಾನರರು ಒಂದು ಕಡೆಯಿಂದ ಬೀಳತಾ ಬಂದಿದ್ದಾರೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾನೆ ನನಗೇನು ಅರ್ಥ ಆಗೋದಿಲ್ಲ ಅಂದರೆ ಆಂಜನೇಯನ ಹಿಡಿಬೇಕಾದ್ರೂ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಬಿಡ್ತಾನೆ ಈಗ ಯುದ್ಧಕ್ಕೆ ಬಂದಿದ್ದಾಗಲೂ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ ಆದರೆ ರಾಮರೋ ಲಕ್ಷ್ಮಣರೋ ಏನಾದರೂ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಬೇಕು ನಿನ್ನೊಬ್ರು ಬಡ ಬಡಬಡ ದೇಶ ಹಾಳಾಗೋಗ್ಬಿಡುತ್ತೆ ಜನರಿಗೆ ತೊಂದರೆ ಆಗುತ್ತೆ ಅನ್ನತಕ್ಕಂತಹ ಧಾರ್ಮಿಕ ಪ್ರಕ್ರಿಯೆಯನ್ನು ಹೋಗ್ತಾರೆ ಅವರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಬೇಕಾಗಿದ್ದರೆ ಅಂಥ ಒಂದು ಸಂದರ್ಭ ಬೇಕು ಅಂಥ ಒಂದು ವಿಶೇಷ ಸಂದರ್ಭ ಇರಬೇಕು ಅವಧ್ಯ ಇನ್ಯಾವ ಅಸ್ತ್ರಕ್ಕೂ ಬಗ್ಗಲ್ಲ ಅಂದಾಗ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಬೇಕು ಅದು ರಾಮ್ರತತ್ವ ಆದರೆ ಇಂದ್ರಜಿತು ಕಂಡ ಕಂಡಾಗೆಲ್ಲ ಮಾಡ್ತಾನೆ ರೀ ಈಗ ಮತ್ತೆ ಬ್ರಹ್ಮಾಸ್ತ್ರ ಪ್ರಯೋಗ ಮೊದಲನೇದಾಗಿ ಶತ್ರು ಕಾಣಿಸ್ತಾ ಇಲ್ಲ ಎಲ್ಲಿದ್ದಾನೆ ಅಂತ ನೋಡೋಕ್ಕಾಗ್ತಾ ಇಲ್ಲ ಮರೆಯಲ್ಲಿದ್ದಾನೆ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರ ಪ್ರಯೋಗ ಅಂದರೆ ಅರ್ಥ ಏನು ಅಂದರೆ ಯಾವ ಅಸ್ತ್ರವನ್ನು ನೀವು ಪ್ರಯೋಗ ಮಾಡಿದಾಗ ಮತ್ತೆ ಯಾವ ಅಸ್ತ್ರವೂ ಅದರ ಮುಂದೆ ನಿಂತುಕೊಳ್ಳೋದಿಲ್ವೋ ಅದು ಬ್ರಹ್ಮಾಸ್ತ್ರ ಈಗ ಇಂದ್ರಿತು ಯಾವಾಗ ಬ್ರಹ್ಮಾಸ್ತ್ರವನ್ನು ಬಿಟ್ನೋ ಎಲ್ಲರೂ ಉರುಳುರು ಹೋಗ್ತಾ ಇದ್ದಾರೆ ಎಲ್ಲರೂ ಹಾಗೆ ಹೇಳಿದರೆ ಹಿಂದೆ ಅದೇ ಬ್ರಹ್ಮಾಸ್ತ್ರಕ್ಕೆ ಹನುಮಂತನು ಮರ್ಯಾದೆಯನ್ನು ಕೊಟ್ಟು ಬಂಧಿತನಾಗಿದ್ದ ಈ ಹನುಮಂತನು ಉರುಳೇಬೇಕು ಎಲ್ಲರೂ ಉರುಳಿದ್ದಾರೆ ಉರುಳ್ತಾ ಇದ್ದಾರೆ ಶ್ರೀರಾಮರು ಲಕ್ಷ್ಮಣನಿಗೆ ಹೇಳಿದರು ನೋಡಯ್ಯ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರಕ್ಕೆ ನಾವು ಬೆಲೆ ಕೊಡಬೇಕು ನಾನು ಮತ್ತೊಂದು ಅಸ್ತ್ರವನ್ನು ಬಿಟ್ಟು ಅಥವಾ ನಾನು ಬ್ರಹ್ಮಾಸ್ತ್ರವನ್ನು ಅದು ಬೇಡ ನೀನು ಈ ನೋವನ್ನು ತಟ್ಟುಕೊಂಡು ಬಿಡು ಆ ಬ್ರಹ್ಮಾಸ್ತ್ರ ಬಂದರೆ ಅದಕ್ಕೆ ನಾವು ಒಳಗಾಗಿ ಬಿಡೋಣ ಅಂತ ಅಣ್ಣ ತಮ್ಮಂದಿರಿಬ್ಬರು ಮಾತಾಡಿಕೊಂಡರು ಬ್ರಹ್ಮಾಸ್ತ್ರ ಪ್ರಿಯ ಎಲ್ಲರನ್ನು ಹೊಡ್ಕೊಂಡು ಬಂದಿದೆ ಹೊಡ್ಕೊಂಡು ಬಂದೆ ಹೊಡ್ಕೊಂಡು ಬಂದೆ ರಾಮಲಕ್ಷ್ಮಣ ಹೊಡೆದಿದೆ ಇಬ್ಬರೂ ಬಿದ್ದುಬಿಟ್ಟಿದ್ದಾರೆ ಎರಡನೆಯ ಬಾರಿ ನಾಗಾಸ್ತ್ರ ಬಂಧಿತರಾಗಿ ಆಗ ಬಿದ್ದಿದ್ದರು ಎರಡನೆಯ ಬಾರಿ ಇಬ್ಬರೂ ಬಿದ್ದರು ನಿಶ್ಚೇಷ್ಟಿತರಾಗಿ ಬಿಟ್ಟಿದ್ದಾರೆ ಇಂದ ಇದು ನೋಡಿದ ಬರೀ ರಾಮಲಕ್ಷ್ಮಣರಲ್ಲ ಇಡೀ ವಾನರ ಸೈನ್ಯವೇ ಮಲಗಿಬಿಟ್ಟಿದೆ ಯಾವ ವಾನರನೂ ಎದ್ದಿಲ್ಲ ಇಡೀ ಯುದ್ಧಭೂಮಿ ಸ್ತಬ್ಧವಾಗಿ ಬಿಟ್ಟಿದೆ ಅಂದರೆ ಇಂದ್ರಜಿತು ಎರಡನೆಯ ಬಾರಿ ಗೆದ್ದಿದ್ದಾನೆ ಯಾವಲು ಮೂರು ನಮ್ಮ ಲೆಕ್ಕಾಚಾರ ಮೂರು ಬಾರಿಯ ಪ್ರಯತ್ನ ಅಂತ ಎರಡನೇ ಬಾರಿ ಇಂದ್ರಜಿತು ಗೆದ್ದುಬಿಟ್ಟ ಯಾಕೆ ಅಂದರೆ ಈಗಾಗಲೇ ನಾವು ಹೇಳಿದ ಹಾಗೆ ಯುದ್ಧಕ್ಕೆ ಬರುವ ಮುನ್ನ ಅಭಿಚಾರಕ ಹೋಮವನ್ನು ಮಾಡಿ ಅಂದರೆ ತಪಸ್ಸನ್ನು ಮಾಡಿ ದೈವವನ್ನು ಒಲಿಸಿ ದೈವದಿಂದ ವರವನ್ನು ಪಡೆದು ಬಂದಿದ್ದಾನೆ ಅವನು ರಾಕ್ಷಸ ಇರಲಿ ಮನುಷ್ಯ ಇರಲಿ ದೇವರಿರಲಿ ನಾಗನಿರಲಿ ಯಕ್ಷನಿರಲಿ ಕಿನ್ನರ ಇರಲಿ ಕಿಂಪುರುಷ ಇರಲಿ ಯಾರೇ ಇರಲಿ ಯಾವಾಗ ಅವನು ದೈವದ ನೆರವನ್ನು ಪಡೆದು ಬರುತ್ತಾನೆಯೋ ಆಗ ಈಗ ನೋಡಿ ಶ್ರೀರಾಮರು ವಿಷ್ಣುವೇ ವಿಷ್ಣುವಿನ ಅವತಾರವೇ ಆದರೆ ಮನುಷ್ಯ ದೈವ ಮನುಷ್ಯನಿಂದ ದೊಡ್ಡದು ಆ ದೈವದ ನೆರವನ್ನು ಇಂದ್ರಿಯಿತು ಪಡೆದು ಬಂದಿದ್ದನಾಗಿ ರಾಮರೂ ಅದಕ್ಕೆ ಬೆಲೆಯನ್ನು ಕೊಟ್ಟಿದ್ದಾರೆ ರಾಮರೂ ಶರಣಾಗತರಾಗಿದ್ದಾರೆ ರಾಮರೂ ಸೋತು ಹೋಗಿದ್ದಾರೆ ಇಂದ್ರಯಿತು ಸಂಭ್ರಮಿಸಿಬಿಟ್ಟು ಮತ್ತೆ ಮತ್ತೆ ನೆನಪಿಟ್ಟುಕೊಳ್ಳಬೇಕು ಯುದ್ಧ ಮುಕ್ತಾಯ ಆಗಲಿಲ್ಲ ಇಂದ್ರಯಿತು ಯಾವಾಗಲೂ ಮಾಡತಕ್ಕಂಥ ಒಂದು ಬಹಳ ದೊಡ್ಡ ತಪ್ಪು ಅವರ ದೃಷ್ಟಿಯಿಂದ ಮೂರ್ಛಿತನನ್ನಾಗಿ ಮಾಡಿದ ನೇವಿನ ಸಾಯಿಸಲಿಲ್ಲ ಸಾಯಿಸಬೇಕಾಯಿತು ಈಗ ಇಂದ್ರಜಿತು ರಾವಣನ ಪರವಾಗಿ ನಾವೇನಾದರೂ ಯೋಚನೆ ಮಾಡಿದರೆ ಮೂರ್ಛೋ ಬಿದ್ದಿದ್ದಾರಲ್ಲ ಸ್ವಾಮಿ ಏನು ಇಂದ್ರಜಿತು ಏನು ಮಹಾ ಧಾರ್ಮಿಕನಲ್ವಲ್ಲ ಅಯ್ಯೋ ಮಲಗಿರೋರು ನಾವು ಹೇಗೆ ಹೇಗಪ್ಪ ಸಾಯಿಸು ಅಂತ ಏನು ಯೋಚನೆ ಮಾಡೋಕ್ಕಾಗಲ್ಲ ಅದೆಲ್ಲ ರಾಮರು ಯೋಚನೆ ಮಾಡ್ತಾರೆ ಯಾಕಂದರೆ ಅವರು ಧಾರ್ಮಿಕರು ಇವನು ಮಾಡ್ತಾ ಇರೋದೇ ಕೂಟ ಯುದ್ಧ ಅದನ್ನು ಗರುಡ ಬಂದಾಗಲೇ ಹೇಳಿಬಿಟ್ಟಿದ್ದಾನೆ ಮೂರ್ಸು ಯುದ್ಧನೇ ಅವ್ರು ಮಾಡ್ತಾ ಇದ್ದಾನೆ ಆ ಮೋಸದ ಯುದ್ಧವನ್ನೇ ನಂಬಿದ್ದಂತಹ ಒಂದು ಪಕ್ಷ ರಾಮರು ಲಕ್ಷ್ಮಣರು ಬಿದ್ದುಬಿಟ್ರೆ ಯಾಕೆ ಸಾಯಿಸ್ಕೊಡ್ದು ಬಂದು ರಥದಲ್ಲಿ ಬರಬೇಕೋ ತಗೊಂಡು ಕತಿಯನ್ನು ಕತ್ತರಿಸ್ಬೇಕಪ್ಪ ಆಗ ಕೆಲಸ ಮುಗೀತು ನಾವು ರಾಮರ ಪರವಾಗಿ ರಾವಣನ ಪರವಾಗಿ ಯೋಚನೆ ಮಾಡದೆ ಯುದ್ಧವೊಂದನ್ನು ನೋಡಿ ಇಬ್ಬರೂ ಶತ್ರುಗಳು ಇಂದ್ರಯಿತು ಶತ್ರು ತಕ್ಷಣ ಸಂತೋಷ ಪಡ್ಕೊಡ್ದು ವಿರೋಧಿ ಆದವನು ಬಿದ್ದ ಅಂತಿದ್ದಾಗೆ ಗೆದ್ದೆ ಅಂತ ಅಂದ್ಕೋಕೂಡ್ದು ಯಾಕೆಂದರೆ ಬಿದ್ದ ವಿರೋಧಿ ಬಿದ್ದ ಕ್ಷಣದಿಂದಲೇ ಹೇಳೋದಕ್ಕೆ ಪ್ರಯತ್ನ ಪಡ್ತಾಯಿರ್ತಾನೆ ಚುನಾವಣೆಯಲ್ಲಿ ಒಬ್ಬ ವ್ಯಕ್ತಿ ಸೋಲ್ತಾ ಇದ್ದಾಗೇನೆ ಅವನು ಕೇಳಿ ಏನು ರೀ ನಿಮ್ಮ ಮುಂದಿನ ನಡೆ ಅಂತ ನಾನು ಮುಂದಿನ ಚುನಾವಣೆಗೆ ಸಿದ್ಧ ಆಗ್ತೀನಿ ಅಂತಾನೆ ಅವನು ಈ ಚುನಾವಣೆಯಲ್ಲಿ ಸೋತೋಗ್ಬಿಟ್ಟೆ ಅಂತಂದರೆ ಸುಮ್ಮನೆ ಆಗಲ್ಲ ಯಾರೂ ಆಗಲ್ಲ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾಗಿದ್ದಾನೆ ಅಂದರೆ ಮುಂದಿನ ಪರೀಕ್ಷೆಗೆ ಸಿದ್ಧ ಅವನು ಜೀವನದಲ್ಲಿ ನಾವು ಸೋತಿದ್ದೇವೆ ಎಂದರೆ ಗೆಲ್ಲಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಆದ್ದರಿಂದಲೇ ನಮ್ಮಲ್ಲಿ ಗಾದೆ ಉಂಟು ಸೋಲು ಅನ್ನತಕ್ಕಂಥದ್ದು ಗೆಲುವಿನ ಸೋಪಾನ ನಾನು ಸೋತಿದ್ದೇನೆ ಎಂದರೆ ಆ ಸೋಲು ನನಗೆ ಗೊತ್ತಾಯಿತು ಅಂದರೆ ಯಾಕೆ ಸೋತೆ ಹೇಗೆ ಸೋತೆ ಯಾವ ಯಾವ ದೌರ್ಬಲ್ಯ ಅಂಶಗಳಿತ್ತು ನಾನು ಏನೇನು ತಪ್ಪು ಮಾಡಿದ್ದೇನೆ ಆ ತಪ್ಪುಗಳನ್ನು ಹೇಗೆ ಸರಿಪಡಿಸಿಕೊಳ್ಳಬಹುದು ಇವುಗಳನ್ನೆಲ್ಲ ಯೋಚನೆ ಮಾಡಿ ಮಾಡಿದ ತಪ್ಪುಗಳನ್ನು ಮರುಕಳಿಸದಂತೆ ನಾನು ಮುಂದೆ ಗೆಲ್ಲಲಿಕ್ಕೆ ಪ್ರಯತ್ನ ಪಡ್ತೀನಿ ಇದು ಸಾಮಾನ್ಯವಾಗಿ ನಡೆಯುತ್ತೆ ಇಂದ್ರಜಿತು ಹಾಗೆ ತಿಳ್ಕೋಬೇಕು ಇವರು ಮೊದಲೇ ಸಲ ಸೋತಿದ್ದಾನೆ ಸೋತಿದ್ದಾನೆ ಅಂದರೆ ರಾಮಲಕ್ಷ್ಮಣರನ್ನು ಮೂರ್ಛೆಗೊಳಿಸಿ ಗೆದ್ದು ಬಿಟ್ಟೆ ಅಂತ ಹೋಗಿ ಸೋತ ಅವನು ಈಗ ಎರಡನೇ ಬಾರಿ ಗೆದ್ದಿದ್ದೇನೆ ಅಂದ್ಕೊಳ್ತಾ ಇದ್ದಾನೆ ತನ್ನ ಕಾರ್ಯವನ್ನು ತನ್ನ ಪೂರ ಮುಗಿಸ್ಬೇಕೋ ಬಿಡಬಾರ್ದು ಆ ಮೂರ್ಛೆ ಬಿದ್ದಿದ್ದಾರೆ ಅಂಥೇಳಿ ವಾಪಸ್ ಹೋಗ್ಬಿಡ್ಬಾರ್ದು ಹೋದ ಇಂದ್ರಜಿತ್ ಹೋಗಪ್ಪನೇ ಹೇಳಿದೆ ನಾನು ರಾಮರಕ್ಷ್ಮ ಮೂರ್ಛೆ ಕೆಡವಿದ್ದೇನೆ ಅಯ್ಯೋ ಪೆದ್ದ ಬರೀ ಮೂರ್ಛೆನೇ ಸಾಯಿಸಬೇಕಲ್ವೇನ್ರಿ ಅದು ತಾನೇ ಕ್ಷಾತ್ರ ಅಂದರೆ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾದ್ದು ಇಂದ್ರಜುವಿನ ಸಂದರ್ಭದಲ್ಲಿ ನಾವು ಕಲಿತುಕೊಳ್ಳಬೇಕಾದ್ದು ನಾವು ಯಾವುದಾದರೂ ಕಾರ್ಯವನ್ನು ಮಾಡಲಿಕ್ಕೆ ಹೊರಟರೆ ಆ ಕಾರ್ಯ ಮುಗಿಯುವ ತನಕ ನಾವು ತೃಪ್ತರಾಗಬಾರ್ದು ಅದಕ್ಕೆ ವಿವೇಕಾನಂದರು ಯಾವಲೋ ಕಠೋಪನಿಷತ್ತಿನ ವಾಕ್ಯವನ್ನು ತಮ್ಮ ಧ್ಯೇಯ ವಾಕ್ಯವಾಗಿ ಇಟ್ಕೊಂಡಿದ್ದರು ಜಾಗ್ರತ ಉತ್ತಿಷ್ಠತ ಪ್ರಾಪ್ಯವರಾನ್ನಿಬೋಧತ ನೋಡಯ್ಯ ನಿನ್ನ ಕೆಲಸ ಮುಕ್ತಾಯ ಆಗುವ ತನಕ ನನಗೆ ವಿಶ್ರಾಂತಿ ಇಲ್ಲ ಇಂದ್ರಜಿತು ಎಲ್ಲೋ ನನಗೆ ಬಹಳ ಬೇಗ ತೃಪ್ತನಾಗ್ತಾ ಅಲ್ಪ ತೃಪ್ತನಾಗ್ತಾ ಇದ್ದಾನೆ ಹೀಗಾಗಿ ಎರಡನೇ ಬಾರಿ ಗೆದ್ದಿದ್ದೇನೆ ಅಂತ ಅಂದುಕೊಂಡು ಹೋಗಿಬಿಟ್ಟ ಅವನು ಪೂರಾ ಗೆಲ್ಲದೆ ಹಿಂದಿ ಹೋದ ಎಲ್ಲರೂ ಸಂತುಷ್ಟಚಿತ್ತರಾಗಿ ಬಿಟ್ಟಿದ್ದಾರೆ ಓಹೋ ನಾವು ಗೆದ್ದಿದ್ದೇವೆ ಹಿಂದೆ ಗೆದ್ದಿದ್ದೇವೆ ಎಂದಿದ್ದು ಎಷ್ಟು ಕ್ಷಣಿಕ ಅನ್ನುವುದು ಅವರಿಗೆ ಗೊತ್ತಿದೆ ಅದರಿಂದ ಅವರು ತಿದ್ದಿಕೊಳ್ಳುತ್ತಿಲ್ಲ ಈಗ ಗೆದ್ದಿದ್ದೇವೆ ಅಂತ ಹೋಗಿದ್ದಾರೆ ಈ ಕಡೆ ಏನಾಯಿತು ಕೊಂಚ ಹೊತ್ತಾದ ಮೇಲೆ ಮೂರ್ಛೆ ತಿಳಿದು ವಿಭೀಷಣ ಎದ್ದಿದ್ದಾನೆ ಅವನಿಗೆ ಹಾಗೂ ಮಾಯಾವಿದ್ಯೆ ಅವನು ಏನು ಅಣ್ಣನ ಮಗ ಮಾಡಿದ್ದಾನೆ ಅದನ್ನು ನಿವಾರಿಸಿಕೊಂಡು ಇದ್ದ ಇನ್ಯಾರಾದರೂ ಇದಾರ ಅಂತ ನೋಡಿದ ಹನುಮಂತ ಇದ್ದ ಅವನು ಇದ್ದಿದ್ದಾರೆ ಯಾಕೆ ಎದ್ದಿದ್ದಾನು ಜಿತೇಂದ್ರಿಯ ಅವನು ಇಂದ್ರಿಯಗಳ ಮೇಲೆ ನಿಗ್ರಹ ಇದ್ದವನು ಅವನು ಬ್ರಹ್ಮದೇವನಿಗೆ ಬೆಲೆ ಕೊಟ್ಟು ಬಂಧಿತನಾಗಿದ್ದವನು ಕೊಂಚ ಹೊತ್ತಾದಮೇಲೆ ಎದ್ದು ಕೂತ್ಕೊಂಡ ಇಬ್ಬರೂ ಮಾತಾಡಿಕೊಂಡ್ರು ಯಾರಿದಾರಪ್ಪ ಸೈನ್ಯದಲ್ಲಿ ಅಂತ ನೋಡಿದರೆ ಸಮುದ್ರದ ಪಕ್ಕದಲ್ಲಿ ವಾನರ ಸೈನ್ಯ ಎಂದು ಮಲಗಿದ್ದಂತೆ ಕಾಣ್ತಾ ಇದೆ ಎಲ್ಲರೂ ಮಲಗಿಬಿಟ್ಟಿದ್ದಾರೆ ಎಲ್ಲರೂ ಮೂರ್ಛಿತರಾಗಿ ಬಿಟ್ಟಿದ್ದಾರೆ ಒಂದು ಅರ್ಥದಲ್ಲಿ ಎಲ್ಲರೂ ಅರಸತ್ತವರಾಗಿದ್ದಾರೆ ಕಿತ್ತು ಹೋಗ್ಬಿಟ್ಟಿದೆ ಬಾಲಗಳಿಗಿತ್ತೋಗ್ಬಿಟ್ಟಿದೆ ತೊಡೆಗಳು ಉದುರು ಹೋಗಿಬಿಟ್ಟಿದೆ ತಲೆಗಳೇ ಕತ್ತ ಕತ್ತರಿಸಿಬಿಟ್ಟಿದೆ ದೇಹದ ಭಾಗಗಳೆಲ್ಲ ಛಿನ್ನ ಭಿನ್ನವಾಗಿ ಚೆಲ್ಲಾಡಿಬಿಟ್ಟಿದೆ ರಕ್ತದ ಕೋಡಿ ಹರಿತಾಯಿದೆ ಇಬ್ಬರು ಇದ್ದರು ಯಾರ್ಯಾರು ಬದುಕಿದ್ದಾರೆ ಯಾರ್ಯಾರು ಇದ್ದಾರೆ ಮೊದಲು ನೋಡ್ಕೊಂಡು ಬರೋಣ ಅಂತ ಹೊರಟು ಇಬ್ಬರೂ ಹೋಗಿ ನೋಡ್ತಾ ಇದ್ದಾರೆ ದೊಂದಿಗಳನ್ನು ಹಿಡ್ಕೊಂಡಿದ್ದಾರೆ ಎರಡು ಕೈನಲ್ಲಿ ಕತ್ತಲಾಗಿಬಿಟ್ಟಿದೆ ನೋಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಯಾರೂ ಇಲ್ಲ ಎಲ್ಲರೂ ಮಲಗಿಬಿಟ್ಟಿದ್ದಾರೆ ರಾಮಲಕ್ಷ್ಮಣರೂ ಮಲಗಿಬಿಟ್ಟಿದ್ದಾರೆ ಸುಗ್ರೀವನು ಎಲ್ಲರೂ ಜಾಂಬು ಓ ಜಾಂಬು ಅಂತ ಜಾಂಬು ಅಂತನೇನಾಯ್ತಪ್ಪ ಪಾಪ ವೃದ್ಧ ಅಂದುಕೊಂಡು ಇಬ್ಬರು ದೊಂದಿಗಳನ್ನು ಹಿಡ್ಕೊಂಡು ಜಾಂಬವಂತನನ್ನು ಅರಸಿ ಬಂದಿದ್ದಾರೆ ಎಲ್ಲಿದ್ದಾನೆ ಜಾಂಬವಂತ ಅಂತ ಅಂತೂ ಜಾಂಬವಂತ ಕಾಣಿಸಿದ ಜಾಂಬವಂತನ ಹತ್ತಿರಕ್ಕೆ ಹೋದರು ಮಾತಾಡಿಸಿದರು ಜಾಂಬವಂತ ಇದ್ದಿದೆಯೇನಪ್ಪ ಬದುಕಿದೀನೆಯ ಕಷ್ಟ ಆಗ್ತಿದೆಯೇನಪ್ಪಾ ಅಂತ ವಿಭೀಷಣ ಮಾತಾಡಿಸ್ತು ಜಾಂಬವಂತನ ಮೈ ತುಂಬ ಬಾಣಗಳು ಬಾಣದ ನೋವಿನಲ್ಲಿ ಇದ್ದಾರೆ ಕಣ್ಣು ಇಲ್ಲ ಕಣ್ಣಿಗೂ ಬಾಣ ಹೊಡೆದು ಬಿಟ್ಟಿದೆ ಕಣ್ಣು ಬಿಡಲಾರ್ದೆ ಕೇಳ್ತಾ ಇದ್ದಾರೆ ಬಂದವನು ವಿಭೀಷಣ ಅಂತ ಕಾಣತ್ತೆ ಹೌದೇನಪ್ಪ ಹೌದು 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 ಅನ್ನೋದು ಪ್ರಶ್ನೆ ಕೇಳ್ತೀನಪ್ಪ ಉತ್ತರ ಹೇಳಯ್ಯ ವಿಭೀಷಣ ಹನುಮಾನ್ ವಾನರ ಶ್ರೇಷ್ಠ ಪ್ರಾಣಾನ್ ಧಾರಯತೆ ಕ್ವಚಿತ ಪಾಪ ತುಂಬ ಶೋಕ ಸಂದರ್ಭ ಕಣ್ಣು ಬಿಡಲಾರದೇ ಇದ್ದಂಥ ಜಾಂಬವಂತ ಕಣ್ಣನ್ನು ಬಿಟ್ಟು ವೃದ್ಧನಾಗಿ ಬಿಟ್ಟಿದ್ದಾನೆ ನಾನು ಬಿಟ್ಟಿದ್ದೇನೆ ಬಾಣಗಳ ಪ್ರವಾಹ ಹಾಗಾಗಿಬಿಟ್ಟಿದ್ದೇನೆ ನನಗೆ ಆದರೆ ಇದು ಕೂತ್ರೆ ಹೇಳು ಹನುಮಾನ್ ವಾನರ ಶ್ರೇಷ್ಠ ಪ್ರಾಣಾಂಧಾರಯತೆ ಕ್ವಚಿತ ಹನುಮಂತ ಅವನು ಬದುಕಿದ್ದಾನೇನಯ ವಿಭೀಷಣ ಕೇಳದ ಏನಪ್ಪ ಜಾಂಬವಂತ ನೀನು ನಿಜವಾಗಿಯೂ ಕೇಳಬೇಕಾಗಿದ್ದು ಶ್ರೀ ಅವರು ಹೇಗಿದ್ದಾರೆ ಅಂತ ಅಥವಾ ಲಕ್ಷ್ಮ ಸುಗ್ರೀವ ನಿಮ್ಮ ನಾಯಕ ಸುಗ್ರೀವ ಹೇಗಿದ್ದಾರೆ ಅಂತ ಕೇಳಬೇಕು ಅದು ಬಿಟ್ಟು ಹನುಮಂತ ಬದುಕಿದ್ದಾನ ಅಂತ ಕೇಳ್ತಾ ಇದ್ದೀಯಲ್ಲ ಇದು ನ್ಯಾಯವೇ ಅಂತ ಕೇಳ ಅದಕ್ಕೆ ಅಂತ ಹೇಳಿದ ತಸ್ಯ ಜೀವತಿ ವೀರೇತು ఆ హనుమంత బదుకిద్దరే హనుమంత బతుక ఆగి హతం అపి అహతం బలం తస్య జీవతి వీరేతూ ఆ వీరనగిరతంతనుమంత బతుకే అంతా హతం అపి అహతం బలం భీషణ ನಾವೆಲ್ಲರೂ ಸತ್ತು ಹೋಗಿದ್ದರೂ ಸತ್ತು ಹೋಗಿಲ್ಲ ಅಂತಾಗಿಬಿಡುತ್ತೆ ಹನುಮಂತನಿಗೆ ಆ ಶಕ್ತಿ ಇದೆ ಕಣಯ್ಯ ನಾವು ಎಲ್ಲರೂ ಸತ್ತರು ನಮ್ಮನ್ನು ಬದುಕಿಸೋ ಶಕ್ತಿ ಅವನಿಗಿದೆ ಹನುಮತ್ಯುಜಿತ ಪ್ರಾಣ ಅಕಸ್ಮಾತ್ ಹನುಮಂತನಿಗೇ ಪ್ರಾಣ ಹೋಗಿಬಿಟ್ಟರೇ ನಾವೆಲ್ಲ ಬದುಕಿದ್ದು ಸತ್ತೋದಾಗೆ ಕಣಯ್ಯ ಜೀವಂತಂ ಅಪಿ ವಯಂ ಹತಾಹ ವೈಂ ನಾವೆಲ್ಲರೂ ಜೀವಂತ ಬದುಕಿದ್ದೇ ಅಂದರೂ ಹತಾಹ ಸತ್ತಹ ಏನೇ ಅಂದರೆ ಹನುಮಂತನ ಶಕ್ತಿ ಎಷ್ಟು ಹನುಮಂತನ ಯೋಗ್ಯತೆ ಎಷ್ಟು ಹನುಮಂತನ ಸಾಮರ್ಥ್ಯವೆಷ್ಟು ಹನುಮಂತನ ಪರಾಕ್ರಮವೆಷ್ಟು ಅನ್ನತಕ್ಕಂಥದ್ದು ಜಾಂಬುವಂತನಿಗೆ ಚೆನ್ನಾಗಿ ಗೊತ್ತು ಹಾಗೆ ಗೊತ್ತಿದ್ದರಿಂದಲೇ ಸಮುದ್ರೋಲ್ಲಂಘನದ ಸಂದರ್ಭದಲ್ಲಿ ಯಾರೂ ಹಾರಲಿಕ್ಕೆ ಸಿದ್ಧವಿಲ್ಲದೇ ಇದ್ದಾಗ ಶತಯೋಜನ ವಿಸ್ತೀರ್ಣವಾಗಿರತಕ್ಕಂತಹ ಕಡಲನ್ನು ಕಂಡು ಎಲ್ಲರೂ ಭೀತರಾಗಿದ್ದಾಗ ಹನುಮಂತನೇ ಏಕಾಂತಮಶ್ರಿತ್ಯ ಸುಖೋಪವಿಷ್ಟ ಏಕಾಂತದಲ್ಲಿ ಕುಳಿತುಕೊಂಡು ಬಿಟ್ಟಿದ್ದ ಹನುಮಂತ ಏನೂ ಮಾಡೋದಕ್ಕೆ ತೋಚಿದೆ ಏನೂ ಆಗೋದಿಲ್ಲ ಅಂತ ಅಂದ್ಕೊಂಡು ಆಗ ಜಾಂಬುವಂತ ಬಂದು ಹೇಳಿದ ನಿನ್ನ ಶಕ್ತಿ ಎಷ್ಟೋ ನಿನ್ನ ಹಿನ್ನೆಲೆಯಂಥದ್ದು ನೀನು ಯಾರ ಮಗ ನೀನೇನೆಲ್ಲ ವಿಕ್ರಮಣನ್ನು ಸಾಧಿಸಿದೆ ಈಗ ಯಾಕೆ ಹೀಗೆ ಯಾಕೆ ಯಾಕೆ ಒಂದು ಕಾರಣವನ್ನು ಕೊಟ್ಟ ಆಮೇಲೆ ಹನುಮಂತ ಹಾರತ ಅಂದರೆ ಜಾಂಬುವಂತನಿಗೆ ಗೊತ್ತು ಹನುಮಂತನ ಶಕ್ತಿ ಹೀಗಾಗಿ ಜಾಂಬುವಂತ ಅಂತ ವಿಭೀಷಣನನ್ನು ಕೇಳ್ತಾ ಇದ್ದಾನೆ ಹನುಮಂತ ಇದ್ದಾನೇನಯ್ಯ ಯಾವಾಗ ಜಾಂಬು ಅಂತ ಕೇಳಿದ್ದನೋ ಹನುಮಂತ ಬಂದು ಜಾಂಬುವಂತನ ಕಾಲಿಗೆ ನಮಸ್ಕಾರ ಮಾಡಿ ಹೇಳ್ದ ನಾನು ಹನುಮಂತ ಬದುಕಿದ್ದೀನಪ್ಪ ಏನು ಮಾಡ್ಬೇಕು ನಾನು ಅನ್ನುವಂಥ ಬಾಯಲ್ಲಿ ಬಾಯ್ ಇಲ್ಲಿ ಬಾಯ್ ಇಲ್ಲಿ ಒದಾಡ್ತಾ ಇದ್ದೀನಿ ಜಾಂಬು ಅಂತ ಬ ಇಲ್ಲಿ ಕೂತ್ಕೋ ಭಾಳ ದೊಡ್ಡದಾಗಿ ಕೆಲಸ ಮಾಡ್ಬೇಕಯ್ಯ ನೀವು ನಿನಗೆ ಮಾಡೋ ಸಾಮರ್ಥ್ಯ ಇದೆ ಸಮುದ್ರವನ್ನು ಆ ಹೊತ್ತು ದಾಟದಲ್ಲ ಈಗ ನಾನು ಹೇಳೋ ಕೆಲಸ ಅದಕ್ಕಿನ್ನ ಬಹಳ ದೊಡ್ಡದಾದ್ದು ಸಮುದ್ರ ದಾಟಿದ್ದು ಪುಟ್ಟದೂ ಅನ್ನುವಂಥ ಬಹಳ ದೊಡ್ಡ ಕೆಲಸ ಒಂದನ್ನು ಹೇಳಬೇಕಾಗಿತ್ತು ಅದನ್ನು ನೀನು ಸಾಧಿಸಿಬಿಟ್ಟರೆ ಮಾತ್ರವೇ ಶ್ರೀರಾಮರ ಆದಿ ಆಗಿ ಒಂದು ಪುಟಾಣಿ ಕಪಿಯ ತನಕ ಎಲ್ಲರೂ ಬದುಕ್ತಾರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಏನು ಮಾಡಬೇಕು ಅಂದರೆ ಹಿಮವತ್ಪರ್ವತಕ್ಕೆ ಹೋಗಬೇಕು ರಾತ್ರಿ ಆಗಿಬಿಟ್ಟಿದೆ ಹಿಮವತ್ ಪರ್ವತಕ್ಕೆ ಹೋಗಬೇಕು ನೀವು ಗಮನಟ್ಟ ನೋಡಬೇಕು ನಾವೆಲ್ಲಿದ್ದೇವೆ ಇವಾಗ ಅಂದರೆ ಕನ್ಯಾಕುಮಾರಿಯಲ್ಲಿ ಇದ್ದೇವೆ ಅಂದರೆ ಅಲ್ಲಿ ದರ್ಭಶಯನದಿಂದ ಮುಂದಕ್ಕೆ ಹೋಗಿ ಆ ಶ್ರೀಲಂಕೆಯಲ್ಲಿ ಇದ್ದೇವೆ ಆ ಶ್ರೀಲಂಕೆಯಲ್ಲಿ ಇದ್ದಂತಹ ಜಾಂಬವಂತ ಹನುಮಂತನಿಗೆ ಹೇಳ್ತಾ ಇದ್ದಾನೆ ಹಿಮವತ್ ಪರ್ವತಕ್ಕೆ ಹೋಗಬೇಕು ನೀನು ಸ್ವಾಮಿ ಸಮುದ್ರ ಲಂಘನವೇ ಕಷ್ಟ ಅಂತ ಇದ್ವಿ ಅವಾಗ ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ದಾಟುವುದೇ ಕಷ್ಟ ಅದನ್ನು ಹನುಮಂತ ಹಾರಿದ್ದಾನೆ ಈಗ ಅಷ್ಟೇ ಅಲ್ಲರಿ ಸಿಂಹಳದಿಂದ ಸಮುದ್ರವನ್ನು ದಾಟಿ ಅಲ್ಲಿಂದ ಹಿಮವತ್ ಪರ್ವತಕ್ಕೆ ಉತ್ತರ ದಿಕ್ಕಿದ ತುದಿಗೆ ಹೋಗಬೇಕು ಜಾಂಬು ಅಂತ ಹೇಳ್ತಾ ಇದ್ದಾನೆ ನೀನು ಆ ಕೆಲಸವನ್ನು ಮಾಡು ಅಲ್ಲಿ ಹೋದರೆ ಅಲ್ಲಿ ಋಷಭ ಅನ್ನತಕ್ಕಂಥ ಒಂದು ಪರ್ವತ ಇರುತ್ತೆ ಆ ಋಷಭ ಅನ್ನತಕ್ಕಂಥ ಪರ್ವತದ ಪಕ್ಕದಲ್ಲಿ ಕೈಲಾಸ ಅನ್ನುವ ಒಂದು ಎರಡನೇ ಪರ್ವತ ಇರುತ್ತೆ ಆ ಋಷಭ ಕೈಲಾಸ ಈ ಎರಡರ ಮಧ್ಯದಲ್ಲಿ ಒಂದು ಔಷಧೀ ಪರ್ವತ ಅಂತ ಇರುತ್ತೆ ಆ ಓಷಧೀ ಪರ್ವತದಲ್ಲಿ ನಾಲ್ಕು ಮೂಲಿಕೆಗಳಿದೆ ಕಣೆಯ ಒಂದು ವಿಶಲ್ಯಕರಣಿ ಅಂತ ವಿಶಲ್ಯಕರಣಿ ಅಂದರೆ ನಮ್ಮ ದೇಹಕ್ಕೆ ಯಾವುದಾದ್ರೂ ಆಯುಧಗಳು ಒಂದು ಚುಚ್ಚಿದ್ದರೆ ಆ ರಸ ಹಾಕಿದರೆ ಆ ಶಲ್ಯಗಳು ಹೊರಟು ಹೋಗುತ್ತೆ ಅಂದರೆ ನಮಗೆ ಬಾಣ ತಗಲಿದ್ದರೆ ಖಡ್ಗೆ ತಗಲಿದ್ರೆ ಈಟಿ ತಗಲಿದ್ರೆ ಮಲ್ಲೆ ತಗಲಿದ್ರೆ ಆ ಆಗಿರತಕ್ಕಂಥ ಗಾಯ ಮತ್ತು ಆ ಈ ಎರಡು ಹೊರಗೆ ಬಂದ್ಬಿಡುತ್ತೆ ಇನ್ನೊಂದು ಸೌವರ್ಣೀಯ ಕರಣಿ ಅಂತ ಒಂದಿರುತ್ತೆ ಅಂದರೆ ಈ ದೇಹದ ಮೇಲೆ ಗಾಯ ಆಗಿ ಚರ್ಮ ಕಿತ್ತು ಕಲೆಗಳಾಗಿ ಕಲೆಗಳಾಗಿಬಿಟ್ಟಿದ್ದರೆ ಆ ಕಲೆಗಳೆಲ್ಲ ಹೋಗಿಬಿಡುತ್ತೆ ಮೂರನೆಯದು ಸಂಧಾನಕರಣಿ ಅಂತ ಅಂದರೆ ನಮ್ಮ ದೇಹದಿಂದ ಏನಾದರೂ ಅಂಗಗಳು ಕಿತ್ತು ಕಿತ್ತೋಗಿದ್ದರೆ ಈಗಾಗಲೇ ನಾನು ಹೇಳಿದೆ ಬಾಲ ಒಂದು ಕಡೆ ಬಿದ್ದಿದೆ ಮೂವೊಂದು ಕಡೆ ಬಿದ್ದಿದೆ ಕೈಯೊಂದು ಕಡೆ ಬಿದ್ದಿದೆ ಕಾಲೊಂದು ಕಡೆ ಬಿದ್ದಿದೆ ತಲೆನೇ ಕಿತ್ತು ಹೋಗಿದೆ ಹೀಗೆ ಅಂಗೋಪ ಅಂಗಗಳು ಬೇರೆಯಾಗಿದ್ದರೆ ಸಂಧಾನಕರಣಿ ಅಂತ ಒಂದು ಮೂಲಿಕೆ ಇದೆ ಆ ಸಂಧಾನಕರಣಿ ಏನಂತಂದರೆ ಅಲ್ಲೆಲ್ಲೋ ಬಿದ್ದಿರೋ ತಲೆ ಒಂದು ಕಟ್ಕೊಳ್ಳುತ್ತೆ ಕೈ ಉತ್ತರಿಸಿರೋದು ಒಂದು ಅಂಟಿಸ್ಕೊಂಡು ಬಿಡುತ್ತೆ ಕಾಲು ಕಿತ್ತೋಗಿರತಕ್ಕಂಥ ಒಂದು ಅಂಟಿಸ್ಕೊಳ್ಳುತ್ತೆ ಎಲ್ಲದಕ್ಕಿನ್ನೂ ಒಂದು ದೊಡ್ಡದಿದೆ ಅದು ಮೃತ ಸಂಜೀವಿನಿ ಅಂತ ಮೃತ ಸಂಜೀವಿನಿ ಅನ್ನತಕ್ಕಂಥ ಮೂಲಿಕೆ ತಂದರೆ ಯಾರ್ಯಾರ ಸತ್ತೋಗಿರ್ತಾರೋ ಅವರೆಲ್ಲ ಇದ್ದು ಕೂತ್ಕೊಂಡ್ಬಿಡ್ತಾರೆ ಅದು ಮೂರ್ಛಿತ್ರ ಚಿತ್ರ ಆಗ್ಬಿಟ್ಟಿರ್ತಾರೆ ಅವರೆಲ್ಲ ಇದ್ದು ಕೂತ್ಕೊಂಡ್ಬಿಡ್ತಾರೆ ಆಯ್ತು ಹನುಮಂತ ನೀನು ಹೋಗಿ ಈಗ ಆ ಋಷಭ ಹಾಗೂ ಕೈಲಾಸ ಪರ್ವತದ ಮಧ್ಯದಲ್ಲಿ ಇರತಕ್ಕಂಥ ಔಷಧಿ ಪರ್ವತವನ್ನು ತೊಗೊಂಡು ಅಯ್ಯ ಔಷಧಿ ಪರ್ವತ ತೊಗೊಂಡು ಬರೋದಲ್ಲ ಈ ಮೂಲಿಕೆಗಳನ್ನು ತೊಗೊಂಡು ಬರಬೇಕು ಅದ್ಯಾಕೆ ಗೊತ್ತಾಗುತ್ತೆ ಏ ಹೊಳಿತಾ ಇರುತ್ತೆ ಹಾಗೆ ನೀವು ಮಿಂಚಿದ್ದಾಗಿರ್ತದೆ ಇಷ್ಟೊಂದು ಶಕ್ತಿ ಅವುಗಳಿಗೆ ಇರಬೇಕಾದರೆ ಆ ಸಸ್ಯಗಳಿಗೆ ಬೇರೆ ಸಸ್ಯಗಳಿಗೆ ವಿಶೇಷವಾಗಿ ಕಾಣುತ್ತೆ ಅದು ತಗೊಂಡ್ಬಾ ಹನುಮಂತ ಹೊರಟ ನೀರಾಜವಾಗಿ ದಾಟದ ಗೋಷ್ಪದೀಕೃತ ವಾರಾಶಿಂ ಅಂತ ಹೇಳ್ತ ಹನುಮಂತನನ್ನು ಹೊಗಳಬೇಕಾದ್ರೆ ಸ್ತುತಿಯಲ್ಲಿ ಗೋಷ್ಪದೀಕೃತ ಅಂದರೆ ಒಂದು ಹಸು ಹೆಜ್ಜೆಯನ್ನು ಇಟ್ಟರೆ ಆ ಹೆಜ್ಜೆಯ ಒಳಗೆ ನೀರು ಸೇರುತ್ತಲ್ರಿ ಒಂದು ಹಸುವಿನ ಗೊರಸಿನ ಹೆಜ್ಜೆ ಅದರೊಳಗೆ ನೀರು ಎಷ್ಟು ಸಮುದ್ರದ ಜಲ ಅನ್ನತಕ್ಕಂಥದ್ದು ಹನುಮಂತನೇ ಬರೀ ಒಂದು ಗೋಷ್ಪದೀಕೃತ ವಾರಾಶಿ ಅಂದರೆ ಹಸುವಿನ ಹೆಜ್ಜೆ ಹಸುವಿನ ಗೊರಸಿನ ಹೆಜ್ಜೆಯಷ್ಟೇ ಹನುಮಂತನಿಗೆ ಇತ್ತು ಹಾಗೆ ದಾಟದ ಸಮುದ್ರವನ್ನು ಮತ್ತೆ ಹಾರದ ಮತ್ತೆ ಹಾರದ ವಿಂಧ್ಯ ಪರ್ವತವನ್ನು ದಾಟದ ಮತ್ತೆ ಮುಂದಕ್ಕೆ ಹೋದೆ ಹೋಗಿ 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 ಹಿಮತ್ ಪರ್ವತಕ್ಕೆ ಹೋಗಿ ಎಳೆದ ಅಲ್ಲೆಲ್ಲ ನೋಡಿದ ಸಿದ್ಧಚಾರಣರು ಅದೆಲ್ಲ ವರ್ಣನೆಯಲ್ಲಿ ಸಾಕಷ್ಟು ಬರ್ತದೆ ನಾನೇವೊಂದು ವರ್ಣನೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಎಲ್ಲವನ್ನೂ ನೋಡಿದ್ದಾನೆ ವೃಷಭ ಚೆನ್ನಾಗಿದೆ ಕೈಲಾಸ ಚೆನ್ನಾಗಿದೆ ಔಷಧೀ ಪರ್ವತವನ್ನು ಕಂಡ ಔಷಧೀ ಪರ್ವತವನ್ನು ಕಂಡು ಜಾಂಬು ಅಂತ ಹೇಳಿದಂಥ ಸೂಚನೆಗಳೆಲ್ಲ ಕಾಣಿಸ್ತು ನಾಲ್ಕು ಮೂಲಕೆಗಳು ಹೇಳಿದ್ದಾತ ಸವರ್ಣಿ ಮತ್ತು ಅಂಗೋಪಾಂಗಗಳು ಕಿತ್ತು ಹೋಗಿರತಕ್ಕಂಥ ಸಂಧಾನಕರಣಿ ಹಾಗೂ ವಿಶಲ್ಯಕರಣಿ ನಾಲ್ಕನೇದು ಮೃತ ಸಂಜೀವಿ ಎಲ್ಲ ಕಾಣಿಸ್ತಾ ಇದೆ ಇದೆ ಹಾಗೇನೇ ಎಲ್ಲ ಹನುಮಂತ ಅದನ್ನು ನೋಡಿದ ಓಹೋ ಇದನ್ನೇ ಜಾಂಬು ಅಂತ ಹೇಳಿದ್ದು ಇದನ್ನು ತಗೊಂಡು ಹೋಗ್ತೀನಿ ಈ ಗಿಡಗಳನ್ನ ಅಂತ ಮುಂದಕ್ಕೆ ಹೋಗ್ತಿದ್ದ ಹಾಗೆ ಆ ಗಿಡಗಳೆಲ್ಲ ಮಾತಾಡಿಕೊಳ್ತಂತೆ ಓಹ್ ಈ ಹನುಮಂತ ಬಂದಿರೋ ನಮ್ಮನ್ನು ಎತ್ಕೊಂಡು ಹೋಗ್ಬಿಡೋದಕ್ಕೋಸ್ಕರ ನಮಗೆ ಸ್ಥಾನ ಇನ್ನು ನಾವೆಲ್ಲ ಅದೃಶ್ಯರಾಗಿ ಬಿಡೋಣ ಅಂತ ಮಯ ಆಗಿಬಿಡ್ತಂತೆ ಮಯ ಆಗಿಬಿಡ್ತು ಅಂದರೆ ಹೊಳಿತಾ ಇದ್ದಿದ್ದು ನಿಂತು ಹೋಯಿತು ಉಳಿದ ಸಸ್ಯಗಳಂತೆ ಆಗಿಬಿಡ್ತವು ವಿಶೇಷವಾಗಿರತಕ್ಕಂಥ ಊಹದಿ ಸಸ್ಯಗಳು ಅಂತ ಗೊತ್ತಾಗಿರಲಿಲ್ಲ ಹನುಮಂತ ಏನು ಮಾಡೋದು ಈಗ ನಾವೆಲ್ಲ ನೋಡಿದ್ದೀವಿ ಆ ಚಿತ್ರವನ್ನು ಹನುಮಂತ ಕೊನೆಗೆ ಆ ಪರ್ವತದ ಶಿಖರವನ್ನೇ ಕಿತ್ತುಕೊಂಡು ಬಿಟ್ಟ ಕಿತ್ತು ತನ್ನ ಅಂಗೈನಲ್ಲಿಟ್ಟು ಮತ್ತೆ ಹಾರಿ ಬಂದ ವಾಪಸ್ಸು ಹನುಮಂತನ ಶಕ್ತಿ ನೋಡಿ ಆಗ ಬರೀ ಗದೆಯೊಂದನ್ನು ಹಿಡಿದುಕೊಂಡು ಹೋಗಿದ್ದ ಅಂಬುದಿಯನ್ನು ಹಾರಿ ಈಗ ಗದೆಯಲ್ಲ ಸ್ವಾಮಿ ದೊಡ್ಡ ಪರ್ವತವನ್ನೇ ಎತ್ತಿಕೊಂಡು ಬಿಟ್ಟಿದ್ದಾನೆ ಆ ಪರ್ವತವನ್ನೇ ಎತ್ಕೊಳ್ಬೇಕಾದ್ರೆ ಅವನಿನ್ನೆಷ್ಟು ಭೀಮಾಕಾರವಾಗಿ ಅವನು ಅವನಿನ್ನೆಷ್ಟು ದೊಡ್ಡದಾಗಿರಬೇಕಾತ ಹಾಗೆ ಬೆ ಭೀಮಾಕಾರ ಅನ್ನೋ ಪದವೇ ಸರಿ ಇಲ್ಲ ಯಾಕೆಂದರೆ ಹನುಮಂತನುಗೊಳ್ತರೆ ಭೀಮ ಪುಟ್ಟವನು ಹನುಮಂತ ಹನುಮಂತನ ಆಕಾರವೇ ಅದು ಗಗನಂ ಇದ್ದ ಹಾಗೆ ಹನುಮಂತನಿಗೆ ಹನುಮಂತನೇ ಸಾಟಿ ಅಂತ ಭೀಮಾಕಾರ ಅಲ್ಲದು ಹನುಮಾಕಾರ ಬೃಹದ್ದಾಗಿ ಬೆಳೆದಿರತಕ್ಕಂತಹ ಹನುಮಾಕಾರ ಒಂದು ಕೈನಲ್ಲಿ ಸಂಜೀವಿನಿ ಪರ್ವತ ಅದಕ್ಕೆ ಆತನನ್ನು ಸಂಜೀವರಾಯ ಅಂತ ಕರೀತಕ್ಕಂಥದ್ದು ಅದನ್ನು ಎತ್ತಿಕೊಂಡು ಪರ್ವತವನ್ನು ಎತ್ತಿಕೊಂಡು ಹಾರಿ 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 ಬಂದಿದ್ದ ಮತ್ತೆ ಸಮುದ್ರ ತೀರಕ್ಕೆ ಬಂದ ಎಲ್ಲ ಬಿದ್ದಿದ್ದಾರೆ ಮೃತರಾದಂತೆ ಭಿನ್ನಗಾತ್ರರಾಗಿ ನಿಸ್ತೇಜರಾಗಿ ರಕ್ತ ಹರಿದು ಹೋಗುತ್ತಾರೆ ಎಲ್ಲ ಬಿದ್ದಿದ್ದಾರೆ ಯಾರೂ ಎದ್ದಿಲ್ಲ ಆ ಜಾಂಬುವಂತ ಆ ವಿಭೀಷಣ ಕಾಯ್ತಾ ಇದ್ದಾರೆ ಹನುಮಂತ ಬಂದು ಆ ಬೆಟ್ಟವನ್ನು ಇಟ್ಟು ಆಮೇಲೆ ಜಾಂಬುವಂತ ಅಲ್ಲಿ ಬಂದು ಆ ಮೂಲಿಕೆಗಳನ್ನು ತೆಗೆದು ಅದರ ರಸವನ್ನು ಹಿಂಡಿ ಇವರಿಗೆಲ್ಲ ಮಾಡಬೇಕು ಇಲ್ಲ ಬೆಟ್ಟದ ಸಮೇತ ಹನುಮಂತ ಅಲ್ಲಿಗೆ ಬರ್ತಾ ಇದ್ದ ಹಾಗೆ ಅದರ ಮೇಲೆ ಬೀಸಿದ ಗಾಳಿ ಎಲ್ಲರನ್ನೂ ಎಬ್ಬಿಸ್ಬಿಡ್ತು ಎಲ್ಲರೂ ಎದ್ದು ಕುತ್ಕೊಂಡ್ಬಿಟ್ರು ಮೂರ್ಛಿತರಾಗಿದ್ದವರು ಎದ್ದು ಬಿಟ್ಟಿದ್ದಾರೆ ಅಂಗಭಂಗ ಆಗಿರತಕ್ಕಂಥದ್ದು ಅಂಗಗಳೆಲ್ಲ ಬಂದು ಸೇರಿಕೊಂಡು ಬಿಟ್ಟಿದೆ ಮೈನಲ್ಲಿ ನಾಟಿ ಹೋಗಿರತಕ್ಕಂಥ ಆಯುಷಗಳೆಲ್ಲ ಹೊರಗಡೆ ಬಂದುಬಿಟ್ಟಿದೆ ಕತ್ತರಿಸಿ ಹೋಗಿರತಕ್ಕಂಥ ಚರ್ಮ ಎಲ್ಲ ಕೂಡ್ಕೊಂಡು ಬಿಟ್ಟು ಬಣ್ಣವೆಲ್ಲ ಒಂದೇ ಆಗಿಬಿಟ್ಟಿದೆ ಎಲ್ಲರೂ ಎದ್ದು ಹರ್ಷಚಿತ್ತರಾಗಿಬಿಟ್ರು ಕೂಗಲಿಕ್ಕೆ ಶುರು ಮಾಡಿಬಿಟ್ರು ಹನುಮಂತ ಮೃತ ಸಂಜೀವಿನಿ ಪರ್ವತವನ್ನು ತಂದು ಸತ್ತವರನ್ನೆಲ್ಲ ಬದುಕಿಸಿಬಿಟ್ಟ ಜಿತೇಂದ್ರಿಯನಾದಂತಹ ಹನುಮಂತ ಪ್ರಾಣದಾನ ಮಾಡಿಬಿಟ್ಟ ಯಾವ ಮಟ್ಟದ ಪ್ರಾಣದಾನ ಅಂದರೆ ಶ್ರೀರಾಮ ಲಕ್ಷ್ಮಣರಿಗೂ ಪ್ರಾಣದಾನವನ್ನು ಮಾಡಿಬಿಟ್ಟ ಹೀಗಾಗಿಯೇ ಹನುಮಂತ ಅಂತಂತಂದರೆ ಶ್ರೀಮದ್ ರಾಮಾಯಣದ ನಾಯಕ ಇದ್ದ ಹಾಗೆ ಆಮೇಲೆ ಅಂತ ಹೇಳಿದ ಹನುಮಂತನಿಗೆ ಪಾಪ ಈ ಪರ್ವತನ ಅಲ್ಲಿ ಬಿಟ್ಟು ಬಂದು ಅಂತ ಮತ್ತೆ ಹನುಮಂತ ಪರ್ವತವನ್ನು ತೆಗೆದುಕೊಂಡು ಹೋಗಿ ಹಿಮತ್ ಪರ್ವತದಲ್ಲಿ ಇಟ್ಟು ಮತ್ತೆ ಬಂದಿದ್ದಾನೆ ಇನ್ನೂ ರಾತ್ರಿ ಕಳೆದಿಲ್ಲ ಇಷ್ಟು ಕೆಲಸವನ್ನು ಮಾಡಿಬಿಟ್ರು ಈಗ ಸುಗ್ರೀವ ಹೇಳಿದ ಈಗ ನಾವೆಲ್ಲ ಸೇರಿ ಲಂಕೆಗೆ ಬೆಂಕಿ ಹಚ್ಚೋಣ ಇದೊಂದು ನನಗೆ ಅರ್ಥ ಆಗ್ತಾ ಇಲ್ಲ ಹನುಮಂತ ಮಾಡಿದ್ದಾಗಲಿ ಈಗ ಲಂಕೆಗೆ ಬೆಂಕಿ ಹಚ್ಚೋಣ ಅನ್ನುವುದಾಗಲಿ ನನಗೆ ಊಹಿಸಿಕೊಳ್ಳಲಿಕ್ಕೆ ಇಲ್ಲ ಶ್ರೀರಾಮರು ಹೇಗೆ ಇದಕ್ಕೆ ಅನುಮತಿಯನ್ನು ಕೊಟ್ಟರು ಅಂತ ಯಾಕೆ ಅಂದರೆ ಯುದ್ಧ ಬೇರೆ ನಗರ ನಿರ್ಮಾಣ ನಗರ ಸೌಂದರ್ಯ ನಗರದಲ್ಲಿರತಕ್ಕಂಥ ಪ್ರಜೆಗಳು ಬೇರೆ ಈಗ ಭಾರತಕ್ಕೂ ಪಾಕಿಸ್ತಾನಕ್ಕೂ ಯುದ್ಧ ಇದೆ ಅಂದರೆ ಯಾಕಾಗಿ ನಾವು ಭಾರತದ ಪ್ರಜೆಗಳನ್ನು ಪಾಕಿಸ್ತಾನದ ಪ್ರಜೆಗಳನ್ನೋ ಬಾಂಬ್ ಹಾಕಿ ನೋಯಿಸ್ತಕ್ಕಂಥದ್ದನ್ನು ವಿರೋಧಿಸ್ತಾರೆ ಪ್ರಪಂಚ ಅಂದರೆ ಅಥವಾ ಯಾವುದೇ ಎರಡು ರಾಷ್ಟ್ರಗಳು ವಿರೋ ಯುದ್ಧ ಮಾಡ್ತಾ ಇದ್ದಾಗ ಸಾಮಾನ್ಯ ನಾಗರಿಕರನ್ನು ಹಿಂಸೆ ಮಾಡತಕ್ಕಂಥದ್ದಕ್ಕೆ ಯಾರೂ ಒಪ್ಪುವುದಿಲ್ಲ ಅಂದರೆ ಅವರು ಯುದ್ಧದಲ್ಲಿ ಭಾಗವಹಿಸ್ತಾ ಇಲ್ಲ ರೀ ಯುದ್ಧದಲ್ಲಿ ಭಾಗವಹಿಸದೇ ಇರತಕ್ಕಂಥ ಸಾಮಾನ್ಯ ನಾಗರಿಕರನ್ನು ಸುಡತಕ್ಕಂಥದ್ದು ಯಾವ ದೊಡ್ಡ ವಿಷಯ ಸುಗ್ರೀವ ಲಂಕೆಗೆ ಬೆಂಕಿ ಹಚ್ಚಿ ಅಂದರೆ ಅರ್ಥ ಏನು ಲಂಕೆಯಲ್ಲಿ ಇರತಕ್ಕಂತಹ ಪ್ರಜೆಗಳು ಅವರ ಮನೆಗಳಿಗೆ ಬೆಂಕಿ ಯಾಕೆ ಇಡಬೇಕು ಯುದ್ಧ 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 ನಡೆಯತಕ್ಕಂಥದ್ದು ಅತ್ತ ಇತ್ತಣ ಸೈನಿಕರ ಮಧ್ಯದಲ್ಲಿ ಸಾಮಾನ್ಯ ಜನರ ಜೊತೆಗೆ ಅಲ್ಲ ಆದರೆ ಏನು ಮಾಡೋದು ಸುಗ್ರೀವ ಅದಕ್ಕೆ ಶ್ರೀರಾಮರೂ ಒಪ್ಪಿದ್ದಾರಲ್ಲ ಅನ್ನತಕ್ಕಂಥದ್ದು ನನ್ನ ಪ್ರಶ್ನೆ ಅಷ್ಟೇ ಅದು ಹೇಗೆ ಒಪ್ಪಿಗೆ ಕೊಟ್ಟರು ಅಂತ ಇರಲಿ ಅಂತೂ ಸುಗ್ರೀವ ತನ್ನ ಕಪಿಸೈನಿಕರಿಗೆ ಆದೇಶವನ್ನು ಕೊಟ್ಟು ಲಂಕೆಗೆ ಬೆಂಕಿಯನ್ನು ಹಚ್ಚಿಸಿದ್ದಾನೆ ಬೆಂಕಿ ಹತ್ಕೊಂಡು ಹುರಿತಾ ಇದೆ ಆಮೇಲೆ ಏನಾಯಿತು ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ